ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕುರಿತು ಪ್ರಬಂಧ ರಚನೆ ಮಾಡುವುದು ಹೇಗೆ ಎಂಬುದಾಗಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಗಣರಾಜ್ಯೋತ್ಸವ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಬನ್ನಿ ಪ್ರಬಂಧ ರಚನೆಯ ಮೊದಲನೆಯ ಹಂತ ಪೀಠಿಗೆ ಬರೆಯುವುದು ಹೇಗೆ ಅಂತ ನೋಡೋಣ ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ದಿನವು ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನವಾಗಿದೆ ರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ದೇಶದ ಪ್ರತಿಯೊಬ್ಬರೂ ಜಾತಿ ಮತ ಮತ್ತು ಪಂಗಡ ಎಂಬ ಭೇದಭಾವವಿಲ್ಲದೆ ಆಚರಿಸಲಾಗುತ್ತದೆ ಗಣರಾಜ್ಯೋತ್ಸವವನ್ನು ಪ್ರಬಂಧ ರಚನೆಯಲ್ಲಿ ಮೊದಲಿಗೆ ಪೀಠಿಕೆಯ ಹಂತ ಆಗಿದ್ದು ಇಲ್ಲಿ ನಾವು ಅರ್ಥ ಅಥವಾ ಆ ದಿನದ ಮಹತ್ವವನ್ನು ಕುರಿತು ಬರೀಬೇಕಾಗುತ್ತೆ ಗಣರಾಜ್ಯೋತ್ಸವ ಅಂದರೆ ಏನು ಯಾವಾಗ ಆಚರಿಸಲಾಗುತ್ತದೆ ಹಾಗೆ ಅದರ ಮಹತ್ವವೇನು ಎಂಬುದಾಗಿ ಕೂಡ ನೀವು ಪೀಠಿಕೆಯಲ್ಲಿ ಬರೆಯಬೇಕಾಗುತ್ತೆ ಅದೇ ರೀತಿಯಾಗಿ ನಾವಿಲ್ಲಿ ಪೀಠಿಕೆಯ ಹಂತದಲ್ಲಿ ಗಣರಾಜ್ಯೋತ್ಸವ ಕುರಿತಂತೆ ಮಹತ್ವ ಮತ್ತು ಅರ್ಥವನ್ನು ಕೂಡ ತಿಳಿಸ್ಕೊಡ್ತಾ ಇದ್ವಿ ನಂತರ ಪ್ರಬಂಧ ರಚನೆಯಲ್ಲಿ ವಿವರಣೆಯನ್ನು ಕೊಡಬೇಕಾಗುತ್ತೆ ವಿವರಣೆ ಎಂದಾಗ ನಮ್ಮ ದೇಶ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆದಾಗ ನಮ್ಮ ದೇಶವು ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು ರಾಜ್ಯ ವ್ಯವಹಾರಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ರಾಜಕೀಯ ಅಧಿಕಾರಗಳನ್ನು ಅಧಿಕಾರಿಗಳನ್ನು ಭಾರತ ಹೊಂದಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು ಈ ಎಲ್ಲ ಕೊರತೆಗಳನ್ನು ನೀಗಿಸುವುದಕ್ಕೆ ಆ ಕಾರಣಕ್ಕಾಗಿ ರಾಜ್ಯದ ಸುಗಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುವ ವಿಶೇಷ ಸಂವಿಧಾನವನ್ನು ರಚಿಸುವ ಅಗತ್ಯ ಇತ್ತು ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ರಚನಾ ಸಮಿತಿಯ ನೇತೃತ್ವವನ್ನು ವಹಿಸಿದ್ದರು ಕರಡು ರಚನೆಯ ನಂತರ ಅದನ್ನು ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಅದೇ ಸಮಿತಿಯು ಸಂವಿಧಾನ ಸಭೆಗೆ ಪ್ರಸ್ತುತ ಪಡಿಸಿತು ನಾವಿಲ್ಲಿ ನೋಡ್ತಾ ಇದ್ದೀವಿ ಆ ಸಂವಿಧಾನ ಜಾರಿಗೆ ಬಂದಂತಹ ಹಿನ್ನೆಲೆ ಯಾವ ರೀತಿಯಾಗಿ ಇತ್ತು ಹಾಗೆಯೇ ಸಂವಿಧಾನ ರಚನೆಗೆ ಮುಖಂಡರು ಸೇರಿ ಆಯ್ಕೆ ಮಾಡಿದಂತಹ ಸಮಿತಿಯಂತಹದು ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಯಾತಕ್ಕೋಸ್ಕರ ಅಂದರೆ ಭಾರತಕ್ಕೆ ಸಂವಿಧಾನದ ಅವಶ್ಯಕತೆ ಇದೆ ಅದರ ರಚನೆಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ನಾವು ವಿವರಣೆಯಲ್ಲಿ ಬರೀಬೇಕಾಗುತ್ತೆ ಅಂತಿಮವಾಗಿ ಅವರು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತ ಪಡಿಸ್ತಾರೆ ಜೊತೆಗೆ ಭಾರತದ ಸಂಸತ್ತಿನ ಮೊದಲ ಅಧಿವೇಶನವು ಇದೇ ದಿನ ನಡೆಯುತ್ತೆ ಇದಲ್ಲದೆ ಜನವರಿ ಇಪ್ಪತ್ತಾರರಂದು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಆದ್ದರಿಂದ ಈ ದಿನವು ಬಹಳ ಮಹತ್ವದ್ದು ಆಗಿದೆ ಏಕೆಂದರೆ ಇದು ಬ್ರಿಟಿಷ್ ಆಳ್ವಿಕೆಯ ಅಂತ್ಯ ಮತ್ತು ಭಾರತದ ಗಣರಾಜ್ಯ ರಾಜ್ಯದ ಜನ್ಮವನ ಪಡೆದಂತಹ ದಿನ ಆಗಿದೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ಇಂಡಿಯಾ ಗೇಟ್ನಲ್ಲಿ ಸೇನೆಯ ವಿವಿಧ ರೆಜಿಮೆಂಟ್ಗಳಿಂದ ಪೆರೇಡ್ ಕೂಡ ನಡೆಸಲಾಗುತ್ತದೆ ಅದಲ್ಲದೆ ಭಾರತೀಯ ಸೇನೆಯು ಇಂಡಿಯಾ ಗೇಟ್ನಲ್ಲಿ ತನ್ನ ಮಿಲಿಟರಿ ಶಕ್ತಿಯನ್ನು ಕೂಡ ಪ್ರದರ್ಶನ ಮಾಡುತ್ತದೆ ನಾವಿಲ್ಲಿ ನೋಡ್ತಾ ಇದ್ದೀವಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ದೊಡ್ಡ ಪ್ರಮಾಣದಲ್ಲಿ ಕೂಡ ಆಚರಣೆ ಮಾಡಲಾಗುತ್ತದೆ ಅದಾದ ನಂತರ ಇಂಡಿಯಾ ಗೇಟ್ನಲ್ಲಿ ಸೇನೆಯ ವಿವಿಧ ರೆಜಿಮೆಂಟ್ಗಳು ಕೂಡ ನಡೆಯುತ್ತೆ ರಾಷ್ಟ್ರಪತಿಯವರು ತ್ರಿವರ್ಣ ಧ್ವಜವನ್ನು ಹಾರಿಸುವುದರೊಂದಿಗೆ ಗಣರಾಜ್ಯೋತ್ಸವ ಪ್ರಾರಂಭ ಆಗುತ್ತೆ ಇದಾದ ನಂತರ ಎಲ್ಲ ಜನರು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಇದರ ನಂತರ ಸೇನೆಯು ಸೇನೆಯ ಪೇ ಪೆರೇಡ್ ಪ್ರಾರಂಭವಾಗುತ್ತದೆ ಇದಾದ ನಂತರ ಭಾರತದ ರಾಷ್ಟ್ರಪತಿಗಳಿಗೆ ಭಾರತ ಭಾರತೀಯ ಸೇನೆಯ ಮೂರು ಸೇನೆಗಳು ಸೆಲ್ಯೂಟ್ ಮಾಡುತ್ತಾರೆ ಜೊತೆಗೆ ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಅನೇಕ ಅಪಾಯಕಾರಿ ಶಸ್ತ್ರಾಸ್ತ್ರಗಳ ಪ್ರದರ್ಶನವನ್ನು ಕೂಡ ಆಯೋಜಿಸಲಾಗುತ್ತದೆ ಯಾವಾಗ ಪ್ರತಿ ವರ್ಷ ಆಚರಿಸುವ ಗಣರಾಜ್ಯೋತ್ಸವ ದಿನದಂದು ಅತ್ಯಂತ ವಿ ವಿಶೇಷವಾದಂತಹ ವಿಜೃಂಭಣೆಯಾದ ರೀತಿಯಲ್ಲಿ ನಾವು ಆ ದಿನವನ್ನು ಆಚರಣೆ ಮಾಡ್ತೀವಿ ಯಾಕೆಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ವಿಶೇಷವಾದಂತಹ ದಿನ ಜ ದೇಶದ ಅಭಿವೃದ್ಧಿಯ ಒಂದು ಜೊತೆಗೆ ದೇಶದ ಎಲ್ಲ ಸವಲತ್ತುಗಳನ್ನು ಒಳಗೊಂಡಂತಹ ವಿಚಾರವನ್ನು ಒಳಗೊಂಡಂತಹ ಸಂವಿಧಾನ ಜಾರಿಗೆ ಬಂದಂತಹ ವಿಶೇಷವಾದ ದಿನ ಅದಾಗಿದೆ ಯಾವುದು ಜನವರಿ ಇಪ್ಪತ್ತಾರು ಈ ಎಲ್ಲ ಅಂಶಗಳನ್ನು ಕೂಡ ನಾವು ಪ್ರಬಂಧ ರಚನೆ ಬರೀಬೇಕಾಗುತ್ತೆ ಗಣರಾಜ್ಯೋತ್ಸವವನ್ನು ಮೊದಲು ಯಾವಾಗ ಆಚರಣೆ ಮಾಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಜಪಥದಲ್ಲಿ ಆಯೋಜಿಸಲಾಯಿತು ಭಾರತೀಯ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಭಾರತ ರಾಷ್ಟ್ರಪತಿಗಳಿಗೆ ಮೂವತ್ತೊಂದು ಗನ್ ಸಲ್ಯೂಟ್ ನೀಡಲಾಗುತ್ತದೆ ಗಣರಾಜ್ಯೋತ್ಸವ ಆಚರಣೆಗಳು ಭಾರತೀಯ ಹೆಮ್ಮೆಯ ಸಂಕೇತ ಸುಮಾರು ನಾನೂರು ವರ್ಷಗಳ ಗುಲಾಮಗಿರಿ ನಂತರ ನಮಗೆ ಈ ಸ್ವಾತಂತ್ರ್ಯದ ಸೂರ್ಯ ಸಿಕ್ಕಿದೆ ಇದು ನಮ್ಮ ದೇಶದ ಅಭಿವೃದ್ಧಿ ಪಯಣವನ್ನು ಪ್ರತಿನಿಧಿಸುತ್ತದೆ ಇದು ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ತೋರಿಸಲು ಸಮರ್ಥ ವೇದಿಕೆಯಾಗಿದೆ ಯಾವುದು ಗಣರಾಜ್ಯೋತ್ಸವ ಆಚರಣೆ ಗಣರಾಜ್ಯೋತ್ಸವವು ರಾಷ್ಟ್ರೀಯ ಹಬ್ಬಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ರಾಷ್ಟ್ರೀಯ ಹಬ್ಬ ಆಗಿದೆ ಈ ದಿನವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮೆರವಣಿಗೆ ಆಟಗಳು ಭಾಷಣಗಳು ನಾಟಕಗಳು ಹಾಡುಗಳು ನೃತ್ಯಗಳು ಗಾಯನ ಪ್ರಬಂಧ ರಚನೆ ವಿಶೇಷ ಸಾಮಾಜಿಕ ಅಭಿನಯಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರಗಳಲ್ಲಿ ನಟಿಸುವ ಮೂಲಕ ವಿವಿಧ ಚಟುವಟಿಕೆಗಳನ್ನು ನಡೆಸುವ ನಡೆಸುವ ಮೂಲಕ ಆಚರಿಸಲಾಗುತ್ತದೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿಯೂ ಕೂಡ ಭಾರತದ ರಾಷ್ಟ್ರಪತಿಗಳು ಹಾಗೂ ಭಾರತ ಪ್ರಧಾನಿ ಅಮರ್ ಜವಾನ್ ಜ್ಯೋತಿಯಲ್ಲಿ ಇಂಡಿಯಾ ಗೇಟ್ ಬಳಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುವಂತಹ ಭಾರತೀಯ ಯೋಧರಿಗೆ ಪುಷ್ಪ ಅರ್ಪಣೆ ಕೂಡ ಮಾಡುತ್ತಾರೆ ಆ ದಿನದಂದು ಗಣರಾಜ್ಯೋತ್ಸವ ದಿನದಂದು ಪ್ರಬಂಧ ರಚನೆ ಬರೆಯುವಾಗ ನಾವು ಈ ಎಲ್ಲ ಅಂಶಗಳನ್ನು ಕೂಡ ಬರೀಬೇಕಾಗುತ್ತೆ ಗಣರಾಜ್ಯೋತ್ಸವದ ಮಹತ್ವ ಪೀಠಿಕೆಯಲ್ಲಿ ಮಹತ್ವ ಅರ್ಥವನ್ನು ಪೀಠಿಕೆಯಲ್ಲಿ ಹಾಗೆ ವಿವರಣೆಯಲ್ಲಿ ಕೂಡ ಈ ಎಲ್ಲ ಅಂಶಗಳನ್ನು ಬರೆದಾದ ಮೇಲೆ ಕಡೆಯಂಥ ಉಪಸಂಹಾರಕ್ಕೆ ಬರ್ತೀವಿ ಅಲ್ಲಿ ನಾವು ಈ ರೀತಿಯಾಗಿ ಬರೀಬೇಕು ದೇಶ ಪ್ರೇಮಿ ಮತ್ತು ನಿಜವಾದ ಭಾರತೀಯನಾಗಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೇಶದ ಬಗ್ಗೆ ಯಾವಾಗಲೂ ಕೂಡ ಪ್ರಾಮಾಣಿಕವಾಗಿ ಇರಬೇಕು ಮತ್ತು ತನ್ನ ದೇಶದ ಸಮಗ್ರತೆಗಾಗಿ ಶ್ರಮಿಸಬೇಕು ಜವಾಬ್ದಾರಿಯುತ ನಾಗರಿಕರಾಗಿ ಯಾವುದೇ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಮತ್ತು ನಮ್ಮ ದೇಶದ ಜನರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವುದು ನಮ್ಮ ಕರ್ತವ್ಯ ಏಕೆಂದರೆ ನಮ್ಮ ದೇಶವನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮೆಲ್ಲರದು ಇದಾಗಿದೆ ಪ್ರಬಂಧ ರಚನೆ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕುರಿತು ಇದಾಗಿದೆ ಫ್ರೆಂಡ್ಸ್ ಗಣರಾಜ್ಯೋತ್ಸವ ದಿನ ಕುರಿತಾದಂತಹ ಪ್ರಬಂಧ ರಚನೆ ಮಾಡುವುದು ಹೇಗೆ ಎಂಬುದಾಗಿ ವಿಡಿಯೋ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ताके त त की न न कंप चलरि तक जी न ताके तक जी न अंगा चलरी